ಹಾಯ್ ಆತ್ಮೀಯರೇ, ಎಲ್ಲರಿಗೂ ಕೂಡ ಸ್ವಾಗತ. ಸಮಾಜ ವಿಜ್ಞಾನ ಮಧ್ಯವಾರ್ಷಿಕ ಪರೀಕ್ಷೆಯ ಅಂದರೆ SA-1 ಇದರ ಮಾದರಿ ಪ್ರಶ್ನೋತ್ತರಗಳ ಸರಣಿ 2ಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ, ಸೊ ಇಲ್ಲಿಯೂ ಕೂಡ ನಾವು 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡಲಿದ್ದೇವೆ. ಇದಕ್ಕಿಂತ ಮುಂಚೆ ಇದೇ ರೀತಿಯ ಮಧ್ಯವಾರ್ಷಿಕ ಪರೀಕ್ಷೆಯ ಕುರಿತಾದ ಮಾದರಿ ಪ್ರಶ್ನೋತ್ತರಗಳ 1ನೇ ವಿಡಿಯೋವನ್ನು ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಮಾಹಿತಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿ, ಅಲ್ಲಿ ನೀವು ಆ ವಿಡಿಯೋವನ್ನು ನೋಡ್ಬೋದು. ಇದು 2ನೇ ಮಾದರಿ ಪ್ರಶ್ನೋತ್ತರಗಳ ಸರಣಿ. ಸೊ ಇದರಲ್ಲಿ ಮೊದಲನೇದಾಗಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಅರ್ಕಾಟ್, ಆಪ್ಷನ್ ಬಿ ಮೈಸೂರು, ಸಿ ಹೈದರಾಬಾದ್, ಡಿ ಪಂಜಾಬ್. ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ಹೈದರಾಬಾದ್. ಪ್ರಶ್ನೆ 2, ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಮಿಲ್, ರೂಸೋ, ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಆಪ್ಷನ್ ಎ ಕ್ರಾಂತಿಕಾರಿ ಚಿಂತನೆಗಳನ್ನು ತಂದವು, ಆಪ್ಷನ್ ಬಿ ಪ್ರಾದೇಶಿಕವಾದವನ್ನು ಪ್ರಚೋದಿಸಿದವು, ಆಪ್ಷನ್ ಸಿ ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸಿದವು, ಆಪ್ಷನ್ ಡಿ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು. ಪ್ರಶ್ನೆ 3, 1962ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ಯುದ್ಧಕ್ಕೆ ಪ್ರಮುಖ ಕಾರಣವೆಂದರೆ ಆಪ್ಷನ್ ಎ ಗಡಿ ಸಮಸ್ಯೆ ಉಲ್ಬಣಗೊಂಡದ್ದು, ಆಪ್ಷನ್ ಬಿ ಚೀನಾದಲ್ಲಿ ಬೌದ್ಧ ಧರ್ಮದ ಪ್ರಚಾರ, ಆಪ್ಷನ್ ಸಿ ಟಿಬೆಟ್ ವಿವಾದ ಉಲ್ಬಣಗೊಂಡದ್ದು, ಆಪ್ಷನ್ ಡಿ ಪಂಚಶೀಲ ತತ್ವಗಳ ಅಂಗೀಕಾರ. ಸೊ ಇದಕ್ಕೆ ಉತ್ತರ ಆಪ್ಷನ್ ಸಿ ಟಿಬೆಟ್ ವಿವಾದ ಉಲ್ಬಣಗೊಂಡದ್ದು. ಪ್ರಶ್ನೆ 4, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಿ ರಾಜಾರಾಮ್ ಮೋಹನ್ ರಾಯ್, ಡಿ ಜ್ಯೋತಿಬಾ ಫುಲೆ. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಪ್ರಶ್ನೆ ಸಂಖ್ಯೆ 5, ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ, ಆಪ್ಷನ್ ಎ 1955, ಆಪ್ಷನ್ ಬಿ 1976, ಆಪ್ಷನ್ ಸಿ 1986, ಆಪ್ಷನ್ ಡಿ 1989. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1976. ಪ್ರಶ್ನೆ ಸಂಖ್ಯೆ 6, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು, ಆಪ್ಷನ್ ಎ ಮ್ಯಾಂಗ್ರೋವ್ ಅರಣ್ಯಗಳು, ಬಿ ನಿತ್ಯಹರಿದ್ವರ್ಣದ ಅರಣ್ಯಗಳು, ಆಪ್ಷನ್ ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಆಪ್ಷನ್ ಡಿ ಪರ್ವತ ಅರಣ್ಯಗಳು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಆಪ್ಷನ್ ಸಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 7, 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದಿರುವ ಉದ್ದೇಶ, ಎ ಶೀಘ್ರ ಆರ್ಥಿಕ ಅಭಿವೃದ್ಧಿ, ಬಿ ಜನಸಂಖ್ಯಾ ನಿಯಂತ್ರಣ, ಸಿ ಭ್ರಷ್ಟಾಚಾರ ನಿರ್ಮೂಲನೆ, ಡಿ ಸಾವಯವ ಕೃಷಿಗೆ ಉತ್ತೇಜನ. ಇದಕ್ಕೆ ಸರಿಯಾದ ಉತ್ತರ ಶೀಘ್ರ ಆರ್ಥಿಕ ಅಭಿವೃದ್ಧಿ. ಪ್ರಶ್ನೆ 8, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ, ಆಪ್ಷನ್ ಎ ನಿಶ್ಚಿತ ಠೇವಣಿ ಖಾತೆ, ಬಿ ಆವರ್ತ ಠೇವಣಿ ಖಾತೆ, ಸಿ ಉಳಿತಾಯ ಖಾತೆ ಮತ್ತು ಡಿ ಚಾಲ್ತಿ ಖಾತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಚಾಲ್ತಿ ಖಾತೆ. ಸೊ ಇದು 8 ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಬಗ್ಗೆ ನೋಡಿದ್ವಿ. ಮುಂದುವರೆದು 1 ಅಂಕದ ನೇರ ಪ್ರಶ್ನೆಗಳನ್ನು ನೋಡೋದಾದರೆ, ಪ್ರಶ್ನೆ 9, ಮಧ್ಯಕಾಲೀನ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು ಯಾರು? ಉತ್ತರ ಇಟಲಿಯ ವರ್ತಕರು. ಪ್ರಶ್ನೆ 10, ರಾಮಕೃಷ್ಣ ಮಠವನ್ನು ಏಕೆ ಸ್ಥಾಪಿಸಲಾಯಿತು? ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡುವುದು ಹಾಗೂ ಅನುಷ್ಠಾನಗೊಳಿಸುವುದಕ್ಕಾಗಿ. ಪ್ರಶ್ನೆ 11, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿತವಾಗಿರುವ ಸಂಸ್ಥೆ ಯಾವುದು? ಉತ್ತರ ಲೋಕಾಯುಕ್ತ. ಪ್ರಶ್ನೆ 12, ವಿಶೇಷ ಪರಿಣಿತಿ ಎಂದರೇನು? ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ಕೌಶಲ್ಯ ಅಥವಾ ತರಬೇತಿ ಪಡೆಯುವುದು ಎಂದರ್ಥ. ಪ್ರಶ್ನೆ 13, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ರಾಜಸ್ಥಾನದ ರುಯಿಲಿ. ಪ್ರಶ್ನೆ 14, ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಮಹಾನದಿ. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ 15, ಹಸಿರು ಕ್ರಾಂತಿ ಎಂದರೇನು? ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಾದ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎಂದು ಕರೆಯುತ್ತೇವೆ.
ಪ್ರಶ್ನೆ 16 ಭಾರತದ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳು ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿ ಇರುವುದರಿಂದ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಹೇಳಿ ಕರೆಯಲಾಗುತ್ತೆ ಸೋ ಇವು 8 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿದ್ವು ಮುಂದುವರೆದು ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ ಸೋ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೆಯದಾಗಿ 1909 ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅನ್ನುವಂತ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಕೇಂದ್ರ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು 16 ರಿಂದ 60 ಕ್ಕೆ ಹೆಚ್ಚಿಸಲಾಯಿತು ಪ್ರಾಂತಗಳಲ್ಲಿಯೂ ಶಾಸನ ಸಭೆಗಳ ಸ್ಥಾನ ಹೆಚ್ಚಿಸಲಾಯಿತು ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ನೀಡಲಾಯಿತು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಪ್ರಶ್ನೆ 18 ಶ್ರೀರಂಗಪಟ್ಟಣ ಒಪ್ಪಂದದ ಶರತ್ತುಗಳು ಅಸಮಾನತೆಯಿಂದ ಕೂಡಿದ್ದವು ಕಾರಣ ನೀಡಿ ಅಂತ ಇದೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕು ಯುದ್ಧ ನಷ್ಟ ಭರ್ತಿಯಾಗಿ ಟಿಪ್ಪು 3 ಕೋಟಿ ರೂಪಾಯಿಗಳನ್ನು ಬ್ರಿಟಿಷರಿಗೆ ನೀಡಬೇಕು ಹಣ ನೀಡುವವರಿಗೆ ಗ್ಯಾರಂಟಿಗಾಗಿ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆ ಇಡಬೇಕು ಈ ರೀತಿಯ ಶರತ್ತುಗಳು ಟಿಪ್ಪುವಿಗೆ ಅವಮಾನಕರವಾಗಿದ್ದಲ್ಲದೆ ಅಸಮಾನತೆಯಿಂದ ಕೂಡಿದ್ದವು ಪ್ರಶ್ನೆ 19 ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣಗಳೇನು ಭಯೋತ್ಪಾದನೆಗೆ ಪಾಕಿಸ್ತಾನ ಕೊಡುತ್ತಿರುವ ಬೆಂಬಲ ಕಾಶ್ಮೀರ ಸಮಸ್ಯೆ ಪಾಕಿಸ್ತಾನದಲ್ಲಿರುವ ಮಿಲಿಟರಿ ಶಾಹಿತ್ವ ಮತ್ತು ರಾಜಕೀಯ ಅಸ್ಥಿರತೆ ಭಾರತವನ್ನು ಪಾಕಿಸ್ತಾನ ಶತ್ರು ರಾಷ್ಟ್ರವೆಂದು ಪರಿಗಣಿಸಿ ನಡೆಸುತ್ತಿರುವ ವರ್ತನೆಗಳು ಸೋ ಇದನ್ನು ಉತ್ತರವಾಗಿ ಬರೆಯಬೇಕಾಗುತ್ತೆ ಅಥವಾ ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಪ್ರಶ್ನೆ ಇದೆ ಭಾರತ ಮತ್ತು ಅಮೆರಿಕ ಸಂಬಂಧವನ್ನು ವಿವರಿಸಿ ಅಂತೇಳಿ ಎರಡೂ ರಾಷ್ಟ್ರಗಳು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಎರಡೂ ರಾಷ್ಟ್ರಗಳ ರಾಷ್ಟ್ರೀಯ ಹಿತಾಸಕ್ತಿ ಅವಲಂಬಿಸಿ ಸ್ಥಿತ್ಯಂತರಗಳನ್ನು ಕಂಡಿದೆ 1962ರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದಾಗ ಅಮೆರಿಕ ಭಾರತಕ್ಕೆ ಬೆಂಬಲವನ್ನು ನೀಡುತ್ತೆ ಪಾಕಿಸ್ತಾನದೊಂದಿಗಿನ ಭಾರತದ ವಿವಾದಗಳಲ್ಲಿ ಪಾಕಿಸ್ತಾನದ ಪರವಾಗಿ ಅಮೆರಿಕ ನಿಲ್ಲುತ್ತದೆ ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಎರಡೂ ರಾಷ್ಟ್ರಗಳು ಸಮಾನ ಹಿತಾಸಕ್ತಿ ಹೊಂದಿವೆ ವಿದೇಶಿ ವ್ಯಾಪಾರ ವಿಜ್ಞಾನ ತಾಂತ್ರಿಕತೆ ಬಾಹ್ಯಾಕಾಶ ವಿಜ್ಞಾನ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿವೆ ಭಾರತದ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ಆರ್ಥಿಕವಾಗಿ ನೆರವನ್ನು ನೀಡುತ್ತದೆ ಪ್ರಶ್ನೆ ಸಂಖ್ಯೆ 20 ನಿರುದ್ಯೋಗಕ್ಕೆ ಕಾರಣಗಳೇನು ಅಂತ ಇದೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಅಥವಾ ಸಂಘಟಿತ ಕೆಲಸಗಾರರ ಲಕ್ಷಣಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳಿವೆ ಅಧಿಕಾರ ಏನು ಶ್ರೇಣಿ ವ್ಯವಸ್ಥೆ ಇದೆ ವಿಶೇಷ ಪರಿಣಿತಿ ತರಬೇತಿ ಅನುಭವ ಶೈಕ್ಷಣಿಕ ಅರ್ಹತೆಗಳನ್ನು ಹೊಂದಿರಬೇಕು ಕೆಲಸದ ಎಲ್ಲ ವ್ಯವಹಾರಗಳು ಬರಹ ರೂಪದಲ್ಲಿರುತ್ತವೆ ನಿಗದಿತ ವೇತನ ಭತ್ತೆ ವಿರಾಮ ವಿಶ್ರಾಂತಿ ವೇತನ ವೈದ್ಯಕೀಯ ಭತ್ತೆಗಳಿವೆ ದಿನವೊಂದಕ್ಕೆ ನಿಗದಿತ ಸಮಯ ಮಾತ್ರ ಕೆಲಸ ನಿರ್ವಹಿಸುತ್ತಾರೆ ಭಾರತದ 4 ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಎನ್ನುವಂಥ ಪ್ರಶ್ನೆ ಇದೆ ಉತ್ತರದ ಪರ್ವತಗಳು ಉತ್ತರದ ಮಹಾಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಈ ಉತ್ತರಗಳನ್ನು ನೋಡಬಹುದು ಪ್ರಶ್ನೆ ಸಂಖ್ಯೆ 22 ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಿದ್ದಂತೆ ಅಥವಾ ಜೂಜಾಟವಾಗಿದೆ ಸಮರ್ಥಿಸಿ ಅಂತ ಇದೆ ಭಾರತವು ಕೃಷಿ ಪ್ರಧಾನ ದೇಶ ಹೆಚ್ಚಿನ ಸಂಖ್ಯೆಯ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಭಾರತದ ಕೃಷಿಯು ಹೆಚ್ಚಾಗಿ ಮಾನ್ಸೂನ್ ಮಳೆಯನ್ನೇ ಅವಲಂಬಿಸಿದೆ ಮಾನ್ಸೂನ್ ಮಳೆಯು ಅನಿಶ್ಚಿತ ಅಕಾಲಿಕ ಮತ್ತು ಅನಿಯಮಿತವಾಗಿದೆ ಕೆಲವೊಮ್ಮೆ ಅತಿಯಾಗಿ ಮಳೆಯಾಗಿ ಪ್ರವಾಹ ಉಂಟಾದರೆ ಇನ್ನೊಮ್ಮೆ ಬರಗಾಲ ಬೀಳುತ್ತದೆ ಪ್ರಶ್ನೆ ಸಂಖ್ಯೆ 23 ಮುಂದುವರಿಯುತ್ತಿರುವ ರಾಷ್ಟ್ರಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ ಹೆಚ್ಚಿನ ನಿರುದ್ಯೋಗ ಬಡತನ ಕೃಷಿಯ ಹಿಂದುಳಿದಿರುವಿಕೆ ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಮೂಲಭೂತ ಸೌಕರ್ಯಗಳ ಕೊರತೆ ಪ್ರಶ್ನೆ ಸಂಖ್ಯೆ 24 ಉಳಿತಾಯ ಖಾತೆಯು ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ ಹೇಗೆ ಅನ್ನುವಂಥ ಪ್ರಶ್ನೆಗೆ ಉಳಿತಾಯ ಖಾತೆ ಬಗ್ಗೆ ನೋಡೋದಾದರೆ ನಿಗದಿತ ಆದಾಯವುಳ್ಳವರು ಈ ಖಾತೆಯನ್ನು ತೆರೆಯಬಹುದು ವಿದ್ಯಾರ್ಥಿಗಳು ಉದ್ಯೋಗಿಗಳು ಪಿಂಚಣಿದಾರರು ಇವರು ಇಲ್ಲಿ ಖಾತೆಯನ್ನು ತೆರೆಯಬಹುದಾಗಿದೆ ಹಣ ಹಿಂಪಡೆಯಲು ಚೆಕ್ಬುಕ್ ಅಥವಾ ಹಣ ಹಿಂಪಡೆಯುವ ರಸೀದಿಯನ್ನು ಬಳಸಲಾಗುತ್ತೆ ಖಾತೆಯಲ್ಲಿರುವ ಹಣಕ್ಕೆ ಬಡ್ಡಿಯನ್ನು ನೀಡಲಾಗುತ್ತೆ ಒಂದು ದಿನಕ್ಕೆ ಒಂದು ಬಾರಿ ಮಾತ್ರ ಹಣವನ್ನು ಹಿಂಪಡೆಯಬಹುದು ಇನ್ನು ಚಾಲ್ತಿ ಖಾತೆ ಬಗ್ಗೆ ನೋಡೋದಾದರೆ ನಿರಂತರ ವ್ಯವಹಾರ ಮಾಡುವವರಿಗೆ ಉತ್ತಮ ಅಂದರೆ ವ್ಯಾಪಾರಿಗಳಿಗೆ ವಾಣಿಜ್ಯ ಔದ್ಯೋಗಿಕ ಸಂಸ್ಥೆಯವರಿಗೆ ಈ ಖಾತೆ ಉತ್ತಮವಾಗಿದೆ
ಹಣ ಹಿಂಪಡೆಯಲು ಠೇವಣಿ ಮರುಪಾವತಿ ಬೇಡಿಕೆ ಠೇವಣಿ ಮತ್ತು ಉಪಸರ್ಗಗಳನ್ನು ಬಳಸಿಕೆ ಮಾಡಲಾಗುತ್ತೆ ಖಾತೆಯಲ್ಲಿರುವ ಹಣಕ್ಕೆ ಬಡ್ಡಿ ನೀಡಲಾಗುವುದಿಲ್ಲ ಬದಲಾಗಿ ಬ್ಯಾಂಕ್ ಸೇವಾ ಶುಲ್ಕವನ್ನು ಪಡೆಯುತ್ತದೆ ಒಂದು ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ಹಣವನ್ನು ಹಿಂಪಡೆಯಬಹುದು ಇದು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿರುವಂತಹ ವ್ಯತ್ಯಾಸ ಅಂತೇಳಿ ನಾವು ಇಲ್ಲಿ ಪಟ್ಟಿಯನ್ನು ಮಾಡಬಹುದಾಗಿದೆ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಸೊ ಇದು ಮೂರು ಅಂಕದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಇಲ್ಲಿಂದ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತಂದಾಗ ಮೊದಲನೇದಾಗಿ ಕಾರಣಗಳನ್ನು ನೋಡೋದಾದರೆ ದಸ್ತಕದ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೊನೆಯ ದುರಂತ ಇವು ಪ್ಲಾಸ್ಟಿಕ್ ಕದನದ ಕಾರಣಗಳು ಇನ್ನು ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ನೋಡೋದಾದರೆ ಭಾರತೀಯರಲ್ಲಿದ್ದ ಅನೈಕ್ಯತೆಯನ್ನು ಪ್ರದರ್ಶಿಸಿತು ಆ ಕಾಲದ ವ್ಯಾಪಾರಿಗಳ ಲೋಭಿತನವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಾಬನಾದ ಕಂಪನಿಯು ಬಂಗಾಳದ ಪ್ರಾಂತದಲ್ಲಿ ವ್ಯಾಪಾರ ಮಾಡಲು ಅನಿರ್ಬಂಧಿತವಾದ ಹಕ್ಕನ್ನು ಪಡೆಯಿತು ಸಿರಾಜುದ್ದೌಲನು ಕಲ್ಕತ್ತಾದ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಮೀರ್ ಜಾಫರ್ನು ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ಯುದ್ಧ ನಷ್ಟ ಪರಿಹಾರವಾಗಿ ನೀಡ್ತಾನೆ ಇದಿಷ್ಟು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳು ಪ್ರಶ್ನೆ 25 ಅಂದರೆ ಅಥವಾ ಪ್ರಶ್ನೆ ಇದೆ ಪರ್ಯಾಯ ಪ್ರಶ್ನೆ ಅಂತ ಹೇಳ್ತೀವಿ ಇದನ್ನು ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತ ಇದೆ ಶಿವಾಜಿಯ ಸೈನ್ಯವನ್ನು ಮಧುರೆ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆಗಳನ್ನು ವಶಪಡಿಸಿಕೊಂಡರು ಬೆಂಗಳೂರನ್ನು ಮೊಘಲರ ಸೇನೆಯಿಂದ ಕೊಂಡುಕೊಂಡರು ಆಡಳಿತದಲ್ಲಿ ನೆರವು ನೀಡಲು ಸಚಿವ ಸಂಪುಟ ಅಂದರೆ ಅಟಹರ ಕಚೇರಿಯನ್ನು ನೇಮಿಸಿದರು ಅಂಚೆ ಕಚೇರಿ ವ್ಯವಸ್ಥೆ ಅಥವಾ ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಗೆ ಬರುತ್ತೆ ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟಿ ಚಿಕ್ಕದೇವರಾಜ ಮತ್ತು ದೊಡ್ಡ ದೇವರಾಜ ನಾಲೆ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ ಕವಿಗಳಿಗೆ ಪಂಡಿತರಿಗೆ ಆಶ್ರಯವನ್ನು ನೀಡಿದರು ನೀರಾವರಿ ಸೌಲಭ್ಯವನ್ನು ಒದಗಿಸಿದರು ಮುಂದಿನ ಪ್ರಶ್ನೆ 26 ಮೊದಲ ಆಂಗ್ಲೋ ಮರಾಠ ಕದನವಾದ ಕಾರಣಗಳನ್ನು ವಿವರಿಸಿರಿ ಅಂತ ಇದೆ ಬಕ್ಸರ್ ಕದನದ ನಂತರ ಬ್ರಿಟಿಷ್ ಆಶ್ರಿತನಾಗಿದ್ದ ಎರಡನೇ ಶಾ ಆಲಂನನ್ನು ಮರಾಠರು ಮುಕ್ತಗೊಳಿಸಿ ಮತ್ತೆ ದೆಹಲಿ ಸಿಂಹಾಸನದ ಮೇಲೆ ಕೂಡಿಸಿದರು ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಈಗ ಆತ ಮರಾಠರಿಗೆ ನೀಡಿದ ಇದು ಮರಾಠರು ಮತ್ತು ಬ್ರಿಟಿಷರ ನಡುವಿನ ವೈರತ್ವಕ್ಕೆ ಕಾರಣವಾಯಿತು ಮರಾಠರ ಪೇಶ್ವೆ ಮಾಧವರಾವನ ಮರಣದ ನಂತರ ಮರಾಠರಲ್ಲಿ ಉತ್ತರಾಧಿಕಾರಕ್ಕಾಗಿ ಸಂಘರ್ಷ ಪ್ರಾರಂಭ ಆಗುತ್ತೆ ಪೇಶ್ವೆಯಾಗಿ ನೇಮಕವಾಗಿದ್ದ ನಾರಾಯಣರಾವನನ್ನು ರಘುಬ ಕೊಲೆ ಮಾಡ್ತಾನೆ ನಾರಾಯಣರಾವನ ಮಗನಾದ ಮರಣದ ನಂತರ ಅವನ ಮಗನಾದಂತಹ ಎರಡನೇ ಮಾಧವರಾವನಿಗೆ ಪೇಶ್ವೆಯಾಗಿ ನೇಮಕ ಮಾಡಲಾಗುತ್ತೆ ಮರಾಠ ಮನೆತನಗಳ ಬೆಂಬಲ ಸಿಗದೇ ಇದ್ದದರಿಂದ ರಘುಬ ಬ್ರಿಟಿಷರ ಬೆಂಬಲವನ್ನು ಕೋರಿದ ಇದನ್ನು ಉತ್ತರವಾಗಿ ಬರೀಬೇಕಾಗುತ್ತೆ